ಬಿಜಿಎಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತ ನಟ ದರ್ಶನ್ಗೆ ಒಂದಿಷ್ಟು ಸಂಕಷ್ಟ ಈಗ ಬಂದೊದಗಿದೆ. ಏನು? ದರ್ಶನ್ ಗ್ಯಾಂಗ್ ವಿರುದ್ಧ ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ದರ್ಶನ್ ಗ್ಯಾಂಗ್ ವಿರುದ್ಧ ಹೆಚ್ಚುವರಿ ದೋಷಾರೋಪ ಪಟ್ಟಿಯಾಗಿದೆ. ಇವತ್ತು ಸಂಜೆ ಅಥವಾ ನಾಳೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಅಂತಿದ್ದಾರೆ. 20ಕ್ಕೂ ಹೆಚ್ಚು ಸಾಕ್ಷ್ಯ ಆಧಾರದಡಿ 1000ಕ್ಕೂ ಹೆಚ್ಚು ಪುಟಗಳ ಆರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡ್ತಾ ಇರೋದು. ತಾಂತ್ರಿಕ ಸಾಕ್ಷ್ಯ ಮತ್ತು FSL ರಿಪೋರ್ಟ್ ಕೂಡ ಇದೆ. ವೈದ್ಯಕೀಯ ಬೇಲ್ ಮೇಲೆ ಹೊರಗಿರುವಂಥ ದರ್ಶನ್ಗೆ ಈಗ ಸಂಕಷ್ಟ ಇದೆ. ಆಸ್ಪತ್ರೆಯಲ್ಲಿರುವಂಥ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ದರ್ಶನ್ ಗ್ಯಾಂಗ್ ವಿರುದ್ಧ ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಇವತ್ತು ಸಂಜೆ ಅಥವಾ ನಾಳೆ ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನು ಮಾಡಲಿದ್ದಾರೆ. ಸೊ 20ಕ್ಕೂ ಹೆಚ್ಚು ಸಾಕ್ಷ್ಯ ಆಧಾರದಡಿ 1000ಕ್ಕೆ ಹೆಚ್ಚು ಪುಟಗಳ ಆರೋಪ ಪಟ್ಟಿ ಇದೆ. ತಾಂತ್ರಿಕ ಸಾಕ್ಷ್ಯ ಮತ್ತು FSL ರಿಪೋರ್ಟ್ ಕೂಡ ಇದರಲ್ಲಿ ಸಲ್ಲಿಕೆ ಮಾಡಲಿದ್ದಾರೆ. ಸೊ ಇದಿಷ್ಟೇ ಅಲ್ಲ, ದರ್ಶನ್ಗೆ ಮತ್ತೊಂದು ಸಂಕಷ್ಟವೂ ಕೂಡ ಇದೆ ಈ ವಿಚಾರದಲ್ಲಿ. ಒಂದು ಕಡೆಗೆ ಮಗದೊಂದು ಕಡೆಗೆ ಅವರ ಜಾಮೀನು ವಿಚಾರದಲ್ಲಿ ಇನ್ನೊಂದು ಕಡೆಗಿದೆ. ಹೆಚ್ಚುವರಿ ಚಾರ್ಜ್ಶೀಟ್ನಲ್ಲಿ ದರ್ಶನ್ಗೆ ಬಿಗ್ ಶಾಕ್. ಏನದು? ಕೊಲೆ ನಡೆದ ಸ್ಥಳದ ಫೋಟೋ ರಿಕವರಿಯನ್ನು ಮಾಡಿದ್ದಾರೆ ಪೊಲೀಸರು. ಪ್ರತ್ಯಕ್ಷದರ್ಶಿಯ ಮೊಬೈಲ್ನಿಂದ 2 ಫೋಟೋ ರಿಕವರಿ ಆಗಿದೆ. ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಲ್ಲಿ ಫೋಟೋ ರಿಕವರಿ ಆಗಿರೋದು. ಕೊಲೆ ನಡೆದ ಸ್ಥಳದಲ್ಲಿ ದರ್ಶನ್ ನಿಂತಿರುವುದು ದೃಢವಾಗಿದೆ. ದೋಷಾರೋಪ ಪಟ್ಟಿಯಲ್ಲಿ ಈ 2 ಫೋಟೋಗಳ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈಗ ಭಯದಿಂದ ಫೋಟೋ ಡಿಲೀಟನ್ನು ಪ್ರತ್ಯಕ್ಷದರ್ಶಿ ಮಾಡಿರ್ತಾರೆ. ಇದೀಗ ಫೋಟೋವನ್ನು ರಿಟ್ರೀವ್ ಮಾಡಿದ್ದಾರೆ. ಹೆಚ್ಚುವರಿ ಚಾರ್ಜ್ಶೀಟ್ನಲ್ಲಿ ದರ್ಶನ್ಗೆ ಈಗ ಬಹಳ ದೊಡ್ಡ ಬಿಗ್ ಶಾಕ್ ಇದೆ. ಒಂದು ಕಡೆಗೆ ಅನಾರೋಗ್ಯದ ನೆಪದಿಂದಾಗಿ ಅವರು ಆಸ್ಪತ್ರೆಗೆ ಸೇರಿದ್ದಾರೆ, ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ. ಹಾಗೆ ನೋಡಿದರೆ ಬಲ್ಲ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಸರ್ಜರಿ ಮಾಡುವಂಥದ್ದು ಏನೂ ಇಲ್ಲ, ಸುಮ್ಮನೆ ಬಂದಿದ್ದಾರೆ. ಆಮೇಲೆ ಅವ್ರು ಹೇಳುವಂಥ ಸ್ಟೇಟ್ಮೆಂಟ್ಗಳನ್ನು ವೈದ್ಯರು ಹೇಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅನ್ನೋದು, ಆ ಪರಿಸ್ಥಿತಿ ಇದೆ ಅಂತ ಹೇಳಿ. ಸೊ ಹಾಗಾಗಿನೇ ಈಗ ಆ ನಿಟ್ಟಲ್ಲೂ ಕೂಡ ಅವರ ಜಾಮೀನನ್ನು ರದ್ದು ಮಾಡಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಈಗ ಚಾರ್ಜ್ಶೀಟ್ ಕೂಡ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ, ಹೆಚ್ಚುವರಿ ಚಾರ್ಜ್ಶೀಟನ್ನು. ಇದು ಇನ್ನೊಂದಿಷ್ಟು ಬಿಸಿ ಆಗುತ್ತೆ, ತಟ್ಟುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಎರಡೆರಡು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ಬಟ್ ಒಂದು ಕಡೆಗೆ ಅನಾರೋಗ್ಯದ ಸಮಸ್ಯೆಯಿಂದಾಗಿ ಅವರು ಜಾಮೀನನ್ನು ಪಡ್ಕೊಂಡಿದ್ರು, ಅದು ಸುಪ್ರೀಂ ಕೋರ್ಟಿಗೆ ಹೋಗೋಕ್ಕಂತೂ ಸಿದ್ಧತೆಯನ್ನು ಮಾಡಿಕೊಂಡಾಗಿದೆ. ಮಗದೊಂದು ಕಡೆಗೆ ಈ ಚಾರ್ಜ್ಶೀಟ್ನಲ್ಲಿ ಈಗ ಹೆಚ್ಚುವರಿ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖವಾಗಿರುವಂಥ ಅಂಶಗಳು ಇನ್ನೊಂದಿಷ್ಟು ಕಂಟಕ ಮತ್ತು ಜಾಮೀನಿಗೆ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ ಈಗ ಬೇಲ್ ಅರ್ಜಿಗೆ, ಅದಕ್ಕೆ ಮುಳುವಾಗುವಂಥ ಸಾಧ್ಯತೆಗಳು ಬಹುದೊಡ್ಡದಾಗಿ ಕಾಣಿಸ್ತಾ ಇದೆಯಾ? ಖಂಡಿತ ಅರುಣ್, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನು ಇವತ್ತು ಅಥವಾ ನಾಳೆ ಸಲ್ಲಿಕೆ ಮಾಡಲಿಕ್ಕೆ ತನಿಖಾಧಿಕಾರಿಗಳು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ಗೆ ಬಹುದೊಡ್ಡ ಮಟ್ಟದ ಸಂಕಷ್ಟವನ್ನು ಎದುರು ಮಾಡ್ತಾ ಇರುವಂಥದ್ದು ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿ. ಪ್ರತ್ಯಕ್ಷದರ್ಶಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ರು, ಆದರೆ ಪ್ರತ್ಯಕ್ಷದರ್ಶಿಯ ಮೊಬೈಲ್ನಲ್ಲಿದ್ದಂಥ ಫೋಟೋಗಳು ರಿಟ್ರೀವ್ ಆಗಿರಲಿಲ್ಲ. ಯಾಕೆಂದರೆ ಆತನು ಕೂಡ ಒಂದಿಷ್ಟು ಫೋಟೋಗಳನ್ನು ತೆಗೆದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳಿತ್ತು. ಆದರೆ FSLನಿಂದ ಫೋಟೋಗಳನ್ನು ರಿಟ್ರೀವ್ ಮಾಡುವಂಥದ್ದಾಗಲಿ ಅಥವಾ ಫೋಟೋಗಳು ಯಾವ್ಯಾವ ಇತ್ತು ಅನ್ನೋದ್ರ ಬದ್ದ ಆಗಲಿ ಅದ್ಯಾವುದು ಕೂಡ ಮಾಹಿತಿಗಳು ಹೊರಗಡೆ ಬಂದಿರಲಿಲ್ಲ. ಈಗ ಏನು ದೋಷ, ಹೆಚ್ಚುವರಿ ದೋಷಾರೋಪ ಪಟ್ಟಿ ಏನಿದೆ ಆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಆ ಫೋಟೋಗಳನ್ನು ಅಂದರೆ 2 ಫೋಟೋಗಳೇನಿದೆ ಆ ಫೋಟೋಗಳನ್ನು ದೋಷಾರೋಪ ಪಟ್ಟಿಯಲ್ಲಿ ಸೇರಿಸುವಂಥ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅಂದರೆ ದರ್ಶನ ವಿರುದ್ಧ ಇನ್ನೊಂದಿಷ್ಟು ತಾಂತ್ರಿಕ ಸಾಕ್ಷ್ಯ ಮತ್ತು FSLನ ಸಾಕ್ಷ್ಯಗಳೇನಿಂತ ಆ ಸಾಕ್ಷ್ಯಗಳು ಇನ್ನೊಂದಿಷ್ಟು ಬಲಿಷ್ಠ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಈ ಹಿಂದೆ ಏನು ಕೆಳಹಂತದ ನ್ಯಾಯಾಲಯದಲ್ಲಿ ವಾದವನ್ನು ಮಾಡೋ ಸಂದರ್ಭದಲ್ಲಿ ದರ್ಶನ್ ಅವರು ಆ ಸ್ಥಳದಲ್ಲೇ ಇರಲಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ಆದರೆ ಆ ಶೆಡ್ನ ಒಳಗಡೆಯೇ ದರ್ಶನ್ ನಿಂತಿರುವಂಥ ಫೋಟೋ ಜೊತೆಗೆ ಚಿತ್ರದುರ್ಗದಿಂದ ಬಂದಂಥ ಆರೋಪಿಗಳೇನಿದ್ರು ಅಂದರೆ ಕಿಡ್ನಾಪ್ ಮಾಡಿ ಬಂದಂಥ ಆರೋಪಿಗಳೇನಿದ್ರು ಆರೋಪಿಗಳ ಜೊತೆಯಲ್ಲಿ ನಿಂತಿರೋ ಫೋಟೋ, ಅದರಲ್ಲೂ ಕೂಡ ಬ್ಲೂ ಟೀ ಶರ್ಟ್ ಮತ್ತು ಕಪ್ಪು ಕಲರ್ನ ಜೀನ್ಸ್ ಪ್ಯಾಂಟ್, ಏನಂದರೆ ಕೃತ್ಯ ನಡೆದಂಥ ದಿನ ಮತ್ತು ರಕ್ತ ಕಲೆಯ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿರುವಂಥ ಬಟ್ಟೆ ಏನಿತ್ತು ಅದೇ ಮಾದರಿಯ ಬಟ್ಟೆಗಳನ್ನು ಇರೋವಂಥದ್ದು ಫೋಟೋದಲ್ಲಿ ಪತ್ತೆಯಾಗಿರುವಂಥದ್ದು. ಅಂದರೆ ಒಂದಕ್ಕೊಂದು ತಾಳೆ ಆಗ್ತಾ ಇದ್ದಾವೆ. ಟೆಕ್ನಿಕಲ್ ಎವಿಡೆನ್ಸ್ಗಳು ಒಂದರಿಂದ ಒಂದು ತಾಳೆ ಆಗ್ತಾ ಹೋಗ್ತಾರೆ ಹಿನ್ನೆಲೆಯಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ಬಹುದೊಡ್ಡ ಶಾಖನ್ನು ಈಗ ತನಿಖಾಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಇವತ್ತು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗ್ತದೆ. ಜೊತೆಗೆ ಜಾಮೀನು ಅರ್ಜಿ ವಿಚಾರಣೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಈ ಮಾಹಿತಿಗಳನ್ನು ಕೂಡ ರಿವೀಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. SPP ಅವರು ದರ್ಶನ್ ಅವರ ಪಾತ್ರದ ಬಗ್ಗೆ ಮತ್ತು ದರ್ಶನ್ ಅವರಿಗೆ ಯಾವ ವಿಚಾರಕ್ಕಾಗಿ ಜಾಮೀನನ್ನು ಮಂಜೂರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತು ಕೋರ್ಟ್ನ ಗಮನಕ್ಕೆ ತರ್ತಾರೆ. ಇವೆ ಎಲ್ಲ ಅಂಶಗಳನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ತಂದು ಒಂದಷ್ಟು ವಾದವನ್ನು ಮಂಡನೆ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.